ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹರ್ನಿಯಾದ ಬಗ್ಗೆ ಇವತ್ತು ನಾನು ಮಾಹಿತಿ ನೀಡ್ತೀನಿ. ನಮ್ಮ ದೇಹದ ಮಧ್ಯಭಾಗದಲ್ಲಿ ಮೇಲ್ಗಡೆಯಿಂದ ಎದೆಗೂಡು ಪ್ರೆಷರ್ ಇರುತ್ತೆ, ಹಿಂದುಗಡೆಯಿಂದ ಎರಡು ಕಿಡ್ನಿಗಳ ಪ್ರೆಷರ್ ಇರುತ್ತೆ, ಬಲಗಡೆ ಲಿವರು, ಎಡಗಡೆ ಸ್ಪ್ಲೀನು, ಕೆಳಗಡೆ ಮೂತ್ರಾಶಯದ ಪ್ರೆಷರ್ ಇರುತ್ತೆ. ಮಿತ್ರ, ಅದರ ಮಧ್ಯದಲ್ಲಿ ಹೆಣ್ಣು ಮಕ್ಕಳಾಗಿದ್ದರೆ ಅಂದರೆ ಒಂದು ಎಕ್ಸ್ಟ್ರಾ ಇರುತ್ತೆ, ಅದು ಗರ್ಭಾಶಯ. ಓಕೆ, ಇಷ್ಟರ ಮಧ್ಯದಲ್ಲಿ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಕೂಡಬೇಕು. ದೊಡ್ಡ ಕರಳು ಮತ್ತು ಸಣ್ಣ ಕರಳು ಎರಡೂ ಸೇರಿ 6+22 ಅಂದರೆ 28 ಫೀಟ್ ಇರ್ತದೆ. 28 ಫೀಟ್ ಅರ್ಥ ಮಾಡ್ಕೊಳ್ಳಿ, 30x40 ಸೈಟನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು 30 ಫೀಟ್ ಅಂದರೆ 28 ಫೀಟ್ ಕರಳು ಅಷ್ಟು ಚಿಕ್ಕ ಗೂಡಿನಲ್ಲಿ ಇಡಬೇಕು. ದೇವರು ಹೆಂಗೆ ಇಟ್ಟಿರ್ತಾನೆ ಅಂದರೆ ಮುದ್ದಿ ಮಾಡಿ ತುರುಕಿ, ಒಳಗಡೆ ತುರುಕಿ ಟೈಟ್ ಮಾಡಿ ಇಟ್ಟಿರ್ತಾನೆ. ಈ ಹರ್ನಿಯಾದಲ್ಲಿ ಏನಾಗುತ್ತೆ ಅಂದರೆ ಪಟ್ಟಂಥ ಕರಳು ಆಚೆ ಬರುವಂಥ ಪ್ರಮೇಯ ಉಂಟಾಗುತ್ತೆ. ಹೆಂಗೆ, ಯಾಕೆ ಅಂದರೆ ಪ್ರೆಷರ್ ಅಥವಾ ಅದನ್ನು ತಡಿಲಿಕ್ಕೆ ಮಾಡಿರುವಂಥ ತಡೆಗೋಡೆಯ ಲೂಸ್ನಿಂಗ್ ಆಗೋದು, ಎರಡು ಕಾರಣದಿಂದ ಮಾತ್ರ ಹರ್ನಿ ಆಗುತ್ತೆ. ಒಂದು, ಕರುಳಿನಲ್ಲೇ ಪ್ರೆಷರ್ ಕ್ರಿಯೇಟ್ ಆಗಿ ಅದೇ ತನ್ನ ರಭಸದಿಂದ ಆಚೆ ಬರುತ್ತೆ, ಅಥವಾ ಅದಕ್ಕೆ ಸಪೋರ್ಟ್ ಅಥವಾ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಲೇಯರ್ಸ್ ಇರ್ತವೆ ಅದು ಪೆರಿಟೋನಿಯಂ ಲೇಯರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಮಾಂಸಖಂಡಗಳಾಗಿರ್ಬೋದು, ಅವುಗಳು ಲೂಸ್ ಆಗಿತ್ತು ಅಥವಾ ಶಕ್ತಿಹೀನ ಬಲಹೀನ ಆಗಿತ್ತು ಅಂದರೆ ಆಚೆ ಕಡೆಯಿಂದ ಕರಳು, ಒಳಗಡೆಯಿಂದ ಕರಳು ಆಚೆ ದಬ್ಬಿಬಿಟ್ಟು ಹೊರಗಡೆ ಬರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಇಂಟಸ್ಟೈನ್ ಅಂತ ಅನ್ಬೋದು. ಹರ್ನಿಯಾದಲ್ಲಿ ಭಾಳ 5, 6, 7, 8 ಥರದ್ದು ಹೆಸರುಗಳು ಇಡ್ತಾರೆ, ಆದರೆ ಭಾಳ ಮುಖ್ಯವಾಗಿ 3 ಥರದ್ದು. ಒಂದು ಇಂಗ್ವೈನಲ್ ಹರ್ನಿಯಾ, ಇನ್ನೊಂದು ಅಂಬೆಲಿಕಲ್ ಹರ್ನಿಯಾ, ಭಾಳ ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗ್ತದೆ. ಹರ್ನಿಯಾ ಹರ್ನಿಯಾ ಒಂದೇ, ಆದರೆ ಅದು ಯಾವ ಜಾಗದಲ್ಲಾಗುತ್ತೆ ಆಗ ಅದರ ಹೆಸರು ಬದಲಾಯಿಸ್ತದೆ. ಇಂಗ್ವೈನಲ್ ಅಂದರೆ ನಮ್ಮ ಮೂತ್ರಾಶಯದ ಕೆಳಗಡೆ, ಅದು ಬಲಕ್ಕಾಗಿರ್ಬೋದು ಎಡಕ್ಕಾಗಿರ್ಬೋದು ಯಾವ ಕಡೆ ಆದರೂ ಕೂಡ ಅಲ್ಲಿ ಆಯಿತು ಅಂದರೆ ಅದಕ್ಕೆ ಇಂಗ್ವೈನಲ್ ಹರ್ನಿಯಾ ಅಂತಾರೆ. ಹೊಕ್ಕಳು ಹತ್ತಿರದಲ್ಲಾಯಿತು ಅಂದರೆ ಅದಕ್ಕೆ ಅಂಬೆಲಿಕಲ್ ಹರ್ನಿಯಾ ಅಂತಾರೆ. ಇಂಗ್ವೈನಲ್ ಹರ್ನಿಯಾ ಅಥವಾ ಅಂಬೆಲಿಕಲ್ ಹರ್ನಿಯಾ ಆಗಲಿಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳಲ್ಲಿ ಅತಿಯಾದ ಭಾರ ಎತ್ತೋದಿರ್ಬೋದು, ಅಥವಾ ಓವರಾಗಿ ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿಯೂ ಕೂಡ ಬರುತ್ತೆ, ಅಥವಾ ಇನ್ನು ಕೆಲವರಲ್ಲಿ ತುಂಬ ದಪ್ಪ ಇರೋರಲ್ಲಿ ಕೂಡ ಪ್ರೆಷರ್ ಬಿದ್ದು ಬಿದ್ದು ಕೂಡ ಆಗ್ಬೋದು. ಕೆಲವು ಸಾರಿ ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರ್ತವೆ, ಅಪೆಂಡಿಕ್ಸು ಅದು ಇದು ಸಿಜೇರಿಯನ್ ಸೆಕ್ಷನ್ಸು, ಆ ಭಾಗದಲ್ಲಿ ಚರ್ಮ ಮತ್ತು ಮಾಂಸಖಂಡಗಳು ವೀಕ್ ಆಗಿರ್ತವೆ, ಲೂಸ್ ಆಗಿರ್ತವೆ, ಅಂಥ ಸಮಯದಲ್ಲೂ ಕೂಡ ವಾಚೆ ಬರುವಂಥ ಚಾನ್ಸಸ್ ಇರ್ತದೆ. ಇನ್ನೊಂದು ಹಯಾಟಸ್ ಹರ್ನಿಯಾ ಅಂತ, ಅದು ಕೂಡ ತುಂಬ ಸಾಮಾನ್ಯವಾಗಿ ಯಾರಲ್ಲಿ ಗ್ಯಾಸ್ಟ್ರಿಕ್ ಇರುತ್ತೆ ಅಂಥವರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಗ್ಯಾಸ್ಟ್ರಿಕ್ ಇದ್ದವರು ಯಾವಾಗ ಎಂಡೋಸ್ಕೋಪಿ ಮಾಡಲಿಕ್ಕಂತ ಹೋಗ್ತಾರೆ ಅವರ ರಿಪೋರ್ಟಲ್ಲಿ ಹಯಾಟಸ್ ಹರ್ನಿಯಾ ಅಂತ ಬರುತ್ತೆ. ಯಾವುದೇ ಇದ್ರೂ ಕೂಡ ಪ್ರೆಷರಿಂದಾನೇ ಬರೋದದು. ಗ್ಯಾಸ್ಟ್ರಿಕಲ್ಲಿಯೂ ಕೂಡ ಗ್ಯಾಸ್ ಉತ್ಪತ್ತಿಯಾಗಿ ಅದು ಮೇಲಕ್ಕೆ ಹೊತ್ತಾ ಇರ್ತದೆ, ಆಗ ಅದು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿರುತ್ತೆ ಹೊಟ್ಟೆಯ ಭಾಗವನ್ನು, ಅದಕ್ಕೆ ಹಯಾಟಸ್ ಹರ್ನಿಯಾ. ಅಂಬಿಲಿಕಲ್ ಹರ್ನಿಯಾ ಮತ್ತು ಇಂಗ್ವೈನಲ್ ಹರ್ನಿಯಾಕ್ಕೆ ನಿಮಗೆ ದಾರಿ ಎರಡೇ ಅಥವಾ ಎರಡೇ ಚಿಕಿತ್ಸೆ, ಎರಡೇ ದಾರಿ ಇರುತ್ತೆ. ಒಂದು, ಆಪರೇಷನ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ಹಾಗೇ ಇರಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಆಪರೇಷನ್ ಮಾಡ್ಕೊಳ್ಳಿ ಇಲ್ಲದಿದ್ರೆ ಹಾಗೇ ಇರಿ. ಇವೆರಡೇ ದಾರಿ ನಿಮ್ಮ ಮುಂದೆ ಇರೋದು. ಯಾವುದೇ ರೀತಿಯಾದ ಮಾತ್ರೆ ಔಷಧಿಯಿಂದ ಇದು ವಾಸಿಯಾಗಲ್ಲ. ಮಾತ್ರೆ ಔಷಧಿ ಓನ್ಲಿ ನಿಮ್ಮ ನೋವನ್ನು ಕೆಲವು ತಕ್ಕ ಮಟ್ಟಿಗೆ ನಿವಾರಣೆ ಮಾಡ್ಬೋದು, ವಿನ ಹರ್ನಿಯಾನ್ನು ಕಡಿಮೆ ಮಾಡಲ್ಲ. ಹರ್ನಿಯಾ ತುಂಬ ವರ್ಷದಿಂದ ಹಾಗೆ ಇದೆ, ಅದರಿಂದ ನಿಮಗೇನೂ ಆಗ್ತಾಯಿಲ್ಲ, ಬೆಳೀತಾನೂ ಇಲ್ಲ, ನೋವು ಇಲ್ಲ, ಏನೂ ಇಲ್ಲ ಅಂದರೆ ಅದು ನೀವು ಹಾಗೇ ಇರ್ಬೋದು. ದಿನಂಪ್ರತಿ ಚೇಂಜ್ ಆಗ್ತಾಯಿದೆ, ದೊಡ್ಡದಾಗ್ತಾಯಿದೆ, ನೋವು ಆಗ್ತಾಯಿದೆ ಅಂದರೆ ಅದಕ್ಕೆ ಆಪ್ರೇಷನ್ ಬಿಟ್ಟರೆ ಬೇರೆ ಮದ್ದಿಲ್ಲ. ಹಯಾಟಸ್ ಹರ್ನಿಯಾಗೆ ಆಪ್ರೇಷನ್ನೂ ಇಲ್ಲ, ಮದ್ದು ಇಲ್ಲ, ಓನ್ಲಿ ಗ್ಯಾಸ್ಟ್ರಿಕ್ಕು ಕಂಟ್ರೋಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಸ್ವಲ್ಪ ತನ್ನ ಪ್ಲೇಸನ್ನು ಸ್ವಲ್ಪ ಚೇಂಜ್ ಮಾಡುತ್ತೆ.